ಕೆಆರ್ ನಗರ ಪಟ್ಟಣದ ಸಾಲಿಗ್ರಾಮ ಪಟ್ಟಣದಲ್ಲಿ ವಿಶ್ವಕರ್ಮ ಸೇವಾ ಸಮಿತಿ ವತಿಯಿಂದ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಚಲನಚಿತ್ರ ನಟ ಹೊನ್ನವಳ್ಳಿ ಕೃಷ್ಣ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜಯಂತ್ಯೋತ್ಸವಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸರ್ವರು ಸದಾಕಾಲ ಸಂತೋಷದಿಂದಿರಬೇಕು ಎಂದು ಕನ್ನಡ ಗೀತೆಗಳನ್ನು ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಇದೇ ಸಂದರ್ಭದಲ್ಲಿ ವಿಶ್ವಕರ್ಮ ಸೇವಾ ಸಮಿತಿಯಿಂದ ಸನ್ಮಾನಿಸಲಾಯಿತು. ಜಯಂತಿ ಅಂಗವಾಗಿ ಪಟ್ಟಣದ ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಿ ಸಾರ್ವಜನಿಕರಿಗೆ ಪ್ರಸಾದ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸೇವಾ ಸಮಿತಿಯ ಗೌರವಾಧ್ಯಕ್ಷ ನಾಗೇಂದ್ರಾಚಾರ್, ಅಧ್ಯಕ್ಷ ದೇವಿತಂದ್ರೆ ಪ್ರಕಾಶಾಚಾರ್, ಉಪಾಧ್ಯಕ್ಷ ಶಂಕರಾಚಾರ್, ಕಾರ್ಯದರ್ಶಿ ದೇವೇಂದ್ರಾಚಾರ್, ಖಜಾಂಜಿ ಪ್ರಸನ್ನಾಚಾರ್, ಉದ್ಯಮಿ ಸಂತೋಷ್, ವಿಶ್ವಕನ್ನಡ ವೇದಿಕೆ ಅಧ್ಯಕ್ಷ ಶ್ರೀಧರಮೂರ್ತಿ, ಗುಣಚಂದ್ರ ಕುಮಾರ್, ಸೇವಾ ಸಮಿತಿ ಪದಾಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಸೆಪ್ಟೆಂಬರ್ 17ರಂದು ವಿಶ್ವಕರ್ಮ ಜಯಂತಿ, ಹಾಗೆ ಸಮಾಜದ ಬಂಧುಗಳು ಮತ್ತು ಸರ್ವಜನಾಂಗಕ್ಕೂ ವಿಶ್ವಕರ್ಮ ಜಯಂತಿ ಪರವಾಗಿ ಶುಭ ಕೋರ್ತ ಈ ದಿನದಲ್ಲಿ ಏನಪ್ಪ ಅಂತಂದ್ರೆ ವಿಶ್ವಕರ್ಮರು ಅಂತಂದ್ರೆ ಅವತ್ತಿನ ದಿನ ರೈತರ ಬೆನ್ನೆಲುಬು ಅಂತ ಇದ್ರು ವಿಶ್ವಕರ್ಮರು. ಅದೇ ರೀತಿ ರೈತರು ವಿಶ್ವಕರ್ಮ ಅವ್ರಿಗೆ ಬೆನ್ನೆಲುಬು ಅಂತ ಇತ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗೈತೆ ಅದನ್ನ ಮುಂದೆ ಹಾಗೆ ಬೆಳ್ಕೊಂಬಂತು. ಆದ್ರೆ ಸಮಾಜದಲ್ಲಿ ಸ್ಥಾನಮಾನ ಗೌರವ ಅನ್ನೋದು ಏನೂ ಸಿಗ್ಲಿಲ್ಲ ವಿಶ್ವಕರ್ಮ ಜನಾಂಗಕ್ಕೆ. ಇವತ್ತಿನ ದಿನಗಳಲ್ಲಿ ರಾಜಕೀಯವಾಗಿ ಅವರು ದೊಡ್ಡ ಮಟ್ಟದಲ್ಲಿ ಬೆಳೆದು ಅವ್ರಿಗೊಂದು ಸ್ಥಾನಮಾನ ಅಂತ ಸಿಕ್ಕಿ ಅವ್ರ ಮಕ್ಕಳು ಎಜುಕೇಶನ್ ಮಾಡಿ ಡಾಕ್ಟರ್, ಇಂಜಿನಿಯರ್, ಲಾಯರು ಈ ತರ ಆದ್ರೆ ಸಮಾಜಕ್ಕೂ ಒಂದು ಒಳ್ಳೆ ಹೆಸರು ಬರುತ್ತೆ. ಅದನ್ನ ಸಮಾಜದವರು ಒಗ್ಗೂಡಿಸ್ಕೋಬೇಕು ಅಂತ ಈ ಜಯಂತಿ ಪರವಾಗಿ ನಾನಿಲ್ಲಿ ಮನವಿ ಮಾಡ್ತೇನೆ.